ಹಾಗೆ ನಿಮಗೆ ಆಯುಷ್ಮಾನ್ ಭಾರತ್ ಕಾರ್ಡು ತುಂಬ ಜನಕ್ಕೆ ಸಿಗ್ತಾನೆ ಇರಲ್ಲ ಅದು ಏನಂತಂದರೆ ಅಲ್ಲಿ ಹೋಗಬೇಕು ಅಲ್ಲಿಗೆ ಏನು ಎಲ್ಲಿ ಸ ಕೊಡ್ತಾರೋ ಯಾವ್ದು ಕಾರ್ಡ್ ಕೊಡ್ತಾರೋ ಇವೆಲ್ಲ ಸಮಸ್ಯೆಗಳಿತ್ತು ಈಗ ಆಯುಷ್ಮಾನ್ ಭಾರತಿಗೂ ಕೂಡ ನಮ್ಮ ರಥ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನನ್ನ ಮನೆಯಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ನನ್ನ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿ ಇದ್ದಾರೆ ಅಂತಂದುಕೊಡ್ಲೆ ಅಷ್ಟೂ ಜನಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾದ ಕಾರ್ಡನ್ನು ಕೊಡ್ತೀವಿ ಐದು ಲಕ್ಷ ರೂಪಾಯಿ ವರ್ಷಕ್ಕೆ ಸರ್ಜರಿ ಇರ್ಬೋದು ಏನೇ ಚಿಕಿತ್ಸೆ ಇರ್ಬೋದು ಈ ಥರದೊಂದು ವಿಶ್ವದ ಅತಿ ದೊಡ್ಡ ವಿಮಾ ಯೋಜನೆ ಇದು ಆಯುಷ್ಮಾನ್ ಇದು ಅದರ ಕಾರಣನೂ ಕೂಡ ಆನ್ಸ್ಪಾಟಲ್ಲಿ ನಾವು ಕೊಡ್ತಾ ಇದ್ದೀವಿ ಹಾಗೆ ಆವಾಸ್ ಯೋಜನೆಯಲ್ಲಿ ಮನೆ ಇಲ್ಲ ಅಂತ ಯಾರು ಹೇಳ್ತಾರೆ ಮನೆಯಲ್ಲಿ ಇಲ್ಲ ಅಂತಂದರೂ ಕೂಡ ಇಲ್ಲ ನಮ್ಮ ಶಿವತ್ಸವರೇ ನಮ್ಮ ಕಾರ್ಯಕರ್ತರು ಕಳಿಸಿ ಅದನ್ನು ಪಟ್ಟಿ ಮಾಡಿಸ್ತಾ ಇದ್ದಾರೆ ಅದಾದಮೇಲೆ ನಾವು ಅದನ್ನು ಫಲಾನುಭವಿಗಳು ಇದ್ದಾರೆ ಅವ್ರದ್ದು ಡಾಕ್ಯುಮೆಂಟೇಷನ್ನ ಕಲೆಕ್ಟ್ ಮಾಡಿ ನಾವು ಅದನ್ನು ಮತ್ತೆ ಅಪ್ರೂವಲ್ ತಗೊಳ್ಳೋವಂಥದ್ದು ಮುಂದಿನ ಹಂತದಲ್ಲಿ ನಾವು ಮಾಡ್ತಾಯಿದ್ದೀವಿ ಹೀಗೆ ಎಲ್ಲ ಯೋಜನೆಗಳನ್ನು ಆನ್ಸ್ಪಾಟಲ್ಲೇ ಮಾಡೋದು ಪಿ ಎಮ್ ಕಿಸಾನ್ ಯೋಜನೆ ಪಿ ಎಮ್ ಕಿಸಾನಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಆ ಆರು ಸಾವಿರ ರೂಪಾಯಿನ ಈಗ ನಮಗೆ ಎನ್ರೋಲ್ಮೆಂಟ್ ಕೆಲವ್ರು ಮಾಡ್ಕೊಂಡೇ ಇರಲ್ಲ ಮನೇಲಿ ಅರ್ಧ ಎಕರೆ ಜಾಗ ಇರುತ್ತೆ ಅವ್ನು ಕೃಷಿನೇ ಮಾಡ್ತಿರಲ್ಲ ಅದಕ್ಕೆ ಖರ್ಚು ವೆಚ್ಚ ಅಂತ ಸುಮ್ಮನೆ ಆಗ್ಬೋದು ಆದರೆ ಆರು ಸಾವಿರ ರೂಪಾಯಿ ನಾವೇ ಕೊಡ್ತೀವಿ ಅದನ್ನು ಕೃಷಿ ಮಾಡಿ ಅನ್ನೋದು ಮೋದಿಜಿಯವರ ಅವರು ಮತ್ತು ಯಾರ್ಯಾರು ಕೃಷಿಕರಿದ್ದಾರೆ ಅವರಿಗೆ ಹೊರೆ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶವಾಗಿದೆ ಹಾಗಾಗಿ ಅವರು ಆರು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದಾರೆ ಆ ಯೋಜನೆಯೂ ಕೂಡ ಈ ರಥ ಬಂದ ಕೂಡಲೇ ನನಗೆ ಇನ್ನೂ ಆಯುಷ್ಮಾನ್ ಪಿ ಎಮ್ ಕಿಸಾನ್ ನನಗೆ ಕಾರ್ಡ್ ಬಂದಿಲ್ಲ ನನ್ನನ್ನು ಎನ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಸ್ಪಾಟಲ್ಲೇ ನಾವು ಎನ್ರೋಲ್ ಮಾಡ್ತಾ ಇದು ನಮ್ಮ ಇಡೀ ಮೈಸೂರು ಜಿಲ್ಲೆನಲ್ಲಿ ಪ್ರತಿಯೊಂದು ಪ್ರತಿಯೊಂದು ಪಂಚಾಯತಿಗೂ ಕೂಡ ರಥ ಹೋಗ್ತಾ ಇದೆ ನಾನು ಮೈಸೂರಿಗ್ರನ್ನ ಎಲ್ಲರನ್ನೂ ಕೇಳ್ಕೊಳ್ತೀನಿ ಮೈಸೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯ ಎಲ್ಲರನ್ನೂ ನಾಗರಿಕರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಯಾರ್ಯಾರಿಗೆ ಬಂದಿಲ್ಲ ನಿಮಗೆ ಆರು ಸಾವಿರ ರೂಪಾಯಿ ಮೋದಿಜಿಯವರು ಕೊಡ್ತಾರೆ ನೀವೇನು ಹೋಗಿ ಒಂದು ಹತ್ತು ನಿಮಿಷ ಅಲ್ಲಿ ಕಾರ್ಡ್ ಎನ್ರೋಲ್ಮೆಂಟ್ ಮಾಡ್ಕೊಂಬಂದ್ರೆ ಸಾಕು ದಯವಿಟ್ಟು ಅದನ್ನು ಮಾಡಿಸ್ಕೊಳ್ಳಿ ನಿಮಗೆ ಕೊನೆಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ಅಯ್ಯೋ ಬಿ ಪಿ ಎಲ್ ಕಾರ್ಡ್ ಇಲ್ಲ ಇನ್ನೇನೋ ಬರ್ತಾಯಿರ್ತೀರಿ ಇವರು ಚಿಕಿತ್ಸೆ ಅಂತಲೇ ಹೇಳಿ ಕೊಡಲಿ ಯಾರಿಗೂ ಮನೇನೂ ಹುಷಾರಿಲ್ಲ ಅಂತ ಕೂಡಲೇ ಯಾವುದೋ ಎಮ್ ಎಲ್ ಎನೋ ಎಮ್ ಪಿನೋ ಯಾರ್ದೋ ಪೊಲಿಟಿಷಿಯನ್ ಮನೆ ಎದುರುಗಡೆ ಹೋಗಿ ನೀವು ಕೈ ಚಾಚು ನಿಲ್ಲೋ ಅಂತ ಅಗತ್ಯ ಇಲ್ಲ ನರೇಂದ್ರ ಮೋದಿಜಿಯವರೇ ಪ್ರಧಾನಿನೇ ನಿಮಗೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಆಯುಷ್ಮಾನ್ ಭಾರತ್ ಕಾರ್ಡ್ ಮುಖಾಂತರ ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಅದನ್ನು ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಗ್ಯಾಸ್ ಇಲ್ಲ ಮನೆಯಲ್ಲಿ ಕುಟುಂಬ ಏನು ವಿಂಗಡಣೆ ಆಗ್ತಾ ಇರ್ತದೆ ಅದು ಹೊಸ ಹೊಸ ಕುಟುಂಬಗಳು ಆಗ್ತಾ ಇರ್ತಾರೆ ಏನು ಮನೆಯಲ್ಲಿ ಮಕ್ಕಳು ಮದುವೆ ಕೂಡಲೇ ಅವರು ಪ್ರತ್ಯೇಕವಾಗಿ ಹೋಗ್ತಾರೆ ನಿಮಗೆ ಗ್ಯಾಸ್ ಸಂಪರ್ಕ ಬೇಕು ಮೊದಲೆಲ್ಲ ನಾವು ಮೂರು ಕ್ಯಾ ಸಬ್ಸಿಡೈಸ್ ಕೊಡ್ತೀವಿ ಆರು ಸಿಲಿಂಡ್ರು ಕೊಡ್ತೀವಿ ವರ್ಷಕ್ಕೆ ಇಷ್ಟೇ ಕೊಡೋದು ಎಲ್ಲ ಹೇಳೋರು ನಾವಾಗಲ್ಲ ನಮ್ಮ ಮೋದಿ ಜೋರು ಮನೆ ಬಾಗಿಲಿಗೆ ಬಂದು ನಿಮಗೆ ಸ್ಟವ್ ಎಲ್ಲದನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ಉಜ್ವಲ ಟೂ ಯೋಜನೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ನೀವು ಹೋಗಿ ಬಂದು ಎನ್ರೋಲ್ ಮಾಡಿಕೊಂಡು ನೀವು ಅದನ್ನು ರಿಜಿಸ್ಟ್ರು ಮಾಡಿಕೊಂಡು ಸ್ಟವ್ನು ಕೂಡ ನೀವು ತೊಗೊಳ್ಳಿ ಸ್ಟವ್ ಮತ್ತು ಗ್ಯಾಸ್ ಸಿಲಿಂಡರ್ನ ತೊಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ವಯಸ್ತೀನಿ ಜನರಿಗೆ ಮನವಿನ ಕೂಡ ಮಾಡ್ಕೊಳ್ತೀನಿ ಇಲ್ಲಿವರೆಗೂ ಮೈಸೂರಿನಲ್ಲಿ ನಮ್ಮ ಉದ್ದೇಶ ಇರುವಂಥದ್ದು ಮುನ್ನೂರು ಕಡೆ ಈ ಕಾರ್ಯಕ್ರಮ ಆಗುತ್ತೆ ಇಲ್ಲಿವರೆಗೂ ಸುಮಾರು ಒಂದು ಇನ್ನೂರು ಕಡೆ ಮಾಡಿದ್ದೀವಿ ಆಲ್ರೆಡಿ ಇನ್ನೂ ಅಗತ್ಯವಿತ್ತು ಅಂತಂದರೆ ಇನ್ನೂ ನಾವು ಅದನ್ನು ಇನ್ನೂ ಇಪ್ಪತ್ತು ದಿನ ಮುಂದುವರಿಸ್ತೀವಿ ನಿಮ್ಗೆ ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ನೀವು ಎಲ್ಲೋ ಅಲ್ಲಿ ನೀವು ಬಿ ಜೆ ಪಿಯ ಯಾರೋ ಕಾರ್ಯಕರ್ತರನ್ನು ಅಲ್ಲಿರುವಂಥ ಯಾರನ್ನು ಕೈ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ನಮ್ಮ ಹತ್ರ ರಥ ಬಂದಿಲ್ಲ ಅಂತ ನೀವು ಹೇಳಿ ರಥ ಕಳಿಸ್ತೀವಿ ನಾವು ಆ ಊರಿಗೆ ಕಳಿಸ್ಕೊಡ್ತೀವಿ ರಥನ ಹಾಗೆ ಇಲ್ಲಿವರೆಗೂ ಮುನ್ನೂರು ಲೊಕೇಶನ್ನ ನಾವು ಟಾರ್ಗೆಟ್ ಮಾಡಿದೀವಿ ಎಲ್ಲ ಕಡೆಗೂ ಹೋಗುತ್ತೆ ಹಾಗೆ ಆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮತ್ತು ಈ ಏನು ಸ್ಥಳೀಯ ಏನು ವ್ಯವಸ್ಥೆಗಳು ಏನಿರ್ತದೆ ನಮಗೆ ಈ ಆಡಳಿತ ವ್ಯವಸ್ಥೆಗಳು ಅದು ಪಟ್ಟಣ ಪಂಚಾಯತಿ ಇರ್ಬೋದು ನ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಈ ವ್ಯಾಪ್ತಿನಲ್ಲೂ ಕೂಡ ಪ್ರತಿ ಲೊಕೇಶನ್ಗೂ ಪ್ರತಿ ವಾರ್ಡ್ಗೂ ಕೂಡ ನಾವು ನಮ್ಮ ರಥ ಬರುತ್ತೆ